ಕೋಟಿಗೂ ಹೆಚ್ಚು ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಲಿದೆ. ಕಳೆದ ವರ್ಷ ಕೂಡ ಇದೇ ಒಂದು ಅಕ್ಟೋಬರ್ ತಿಂಗಳಲ್ಲಿಯೇ ಸರ್ಕಾರಿ ನೌಕರರಿಗೆ ಭರ್ಜರಿಯಾಗಿರುವಂತಹ ಒಂದು ತುಟ್ಟಿ ಭತ್ತೆ ಹೆಚ್ಚಳವನ್ನು ಸರ್ಕಾರ ಘೋಷಿಸಿತ್ತು. ಆ್ಯಂಡ್ ಈ ಒಂದು ಟೈಮಲ್ಲಿಯೇ ಮತ್ತೆ ಇವಾಗ ಒಂದು ತುಟ್ಟಿ ಭತ್ತೆಯಲ್ಲಿ ಡೆಫಿನೆಟ್ಲಿ ಇನ್ನೊಂದು ಹೆಚ್ಚಳವನ್ನು ಸರ್ಕಾರ ಮಾಡುತ್ತೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅಂತ ಸರ್ಕಾರಿ ನೌಕರರು ಹೇಳ್ತಾ ಇರುವಂಥದ್ದು ಒಂದು ಸಂಘ ಸಂಘಟನೆಗಳು ಇಲ್ಲಿ ಹೇಳ್ತಾ ಇದೆ. ಇದಾದ ಮೇಲೆ ಸರ್ಕಾರಿ ನೌಕರರು ಆಯಾ ಸರ್ಕಾರದಿಂದ ದೀಪಾವಳಿಗೂ ಮುನ್ನ ಹಬ್ಬದ ಪ್ರಯುಕ್ತ ಭರ್ಜರಿ ನ್ಯೂಸ್ಗಾಗಿ ಕಾಯುತ್ತಿದ್ದಾರೆ. ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ನೌಕರರಿಗೆ ಬೋನಸ್ ಎಂದು ಕಾದು ನೋಡಬೇಕಾಗಿದೆ. ಹಣದುಬ್ಬರದಿಂದ ಬೆಲೆಗಳ ಬಹಳ ಏರಿಕೆಯಾಗಿದೆ, ಹಾಗಾಗಿ ಡಿಎ ಮೊತ್ತವನ್ನು ಸಹ ಹೆಚ್ಚಿಸಲಿ ಎಂದು ಸರ್ಕಾರಿ ನೌಕರರು ಬೇಡಿಕೆಯನ್ನು ಇಟ್ಟಿದ್ದಾರೆ. ನೋಡಿ, ತುಂಬ ಕ್ಲಿಯರ್ ಆಗಿ ಮೀಡಿಯಾದಲ್ಲೇ ಬರ್ತಾ ಇರುವಂಥದ್ದು, ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಎಲ್ಲರಿಗೂ ಕೂಡ ಡಿಎ ಹೆಚ್ಚಳ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಎರಡನೆಯ ಮಾತು ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ನಾವು ಸರ್ಕಾರಿ ನೌಕರರ ಪರವಾಗಿದ್ದೇವೆ, ನಾವು ಸರ್ಕಾರಿ ನೌಕರರ ಜೊತೆ ಇದ್ದೇವೆ, ಸರ್ಕಾರಿ ನೌಕರರ ವೇತನವನ್ನು ಹೆಚ್ಚಳ ಮಾಡೇ ಮಾಡುತ್ತೇವೆ ಅನ್ನೋ ಒಂದು ಮಾತನ್ನು ಇಲ್ಲಿ ಮೋದಿ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ತುಂಬ ಕ್ಲಿಯರ್ ಆಗಿ ತಿಳಿಸ್ತಾ ಇರುವಂಥದ್ರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇರುವಂಥದ್ದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರಾಗಲಿ ಕೇಂದ್ರ ಸರ್ಕಾರಿ ನೌಕರರಾಗಲಿ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡೋದಕ್ಕೆ ಸಂಪೂರ್ಣವಾಗಿರುವಂಥ ತಯಾರಿ ಆಲ್ರೆಡಿ ಆಗಿದೆ. ಸರ್ಕಾರಿ ನೌಕರರಿಗೆ ಏನು 7ನೇ ವೇತನ ಆಯೋಗದ ನಂತರ ಮೊಟ್ಟ ಮೊದಲನೇದಾಗಿರುವಂತಹ ಒಂದು ತುಟ್ಟಿ ಬಂತೆ ಅಂತಾನೆ ಹೇಳ್ಬೋದು. ಎಲ್ಲ ಒಂದು ಸರ್ಕಾರಿ ನೌಕರರಿಗೆ ಒಂದು ಏನು ಕ್ಯೂರಿಯಾಸಿಟಿ, ಕುತೂಹಲ ಇರುತ್ತೆ. ನಮ್ಮ ಒಂದು ಬೇಸಿಕ್ಕು ಮೊಟ್ಟ ಮೊದಲನೇದಾಗಿ ತುಂಬಾ ಕಡಿಮೆ ಇತ್ತು, ಸ್ಪೆಷಲಿ ಗ್ರೂಪ್ ಡಿ ಮತ್ತು ಗ್ರೂಪ್ ಸಿ ನೌಕರರ ಬಗ್ಗೆ ನಾವು ಹೇಳ್ತಾ ಇರುವಂಥದ್ದು, ಅವರ ಒಂದು ಬೇಸಿಕ್ ತುಂಬಾನೇ ಕಡಿಮೆ ಇತ್ತು. ಇವಾಗ ಏನು 7ನೇ ವೇತನ ಆಯೋಗದ ನಂತರ ಅವರ ಒಂದು ಬೇಸಿಕ್ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಳ ಆಗಿರುವಂಥದ್ದು. ಸೊ ಇವಾಗ ಮೊದಲು ಬರ್ತಾ ಇರುವಂತಹ ಒಂದು ತುಟ್ಟಿ ಭತ್ತೆ ಹೆಚ್ಚಳವೇ ಬೇರೆ, ಇನ್ನು ಮುಂದೆ ಬರ್ತಾ ಇರುವಂತಹ ತುಟ್ಟಿ ಭತ್ತೆ ಹೆಚ್ಚಳ ಬೇರೆ. ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಲಾಭ ಏನಿದೆ ಅದು ಮುಂದಿನ ದಿನಗಳಲ್ಲಿ ಸಿಗುತ್ತದೆ. ಏನಕ್ಕಂದ್ರೆ 31% ಡಿ ಎ ಏನಿದೆ ಅದನ್ನ ಬೇಸಿಕ್ ಒಂದಿಗೆ ಮ್ಯಾರೇಜ್ ಮಾಡಲಾಗಿದೆ, ಆಲ್ರೆಡಿ ನಮ್ಗೆ ಗೊತ್ತಿರುವಂತಹ ವಿಷಯ. 27.5% ಏನಿದೆ ಫಿಟ್ಮೆಂಟ್ ಅನ್ನ ನೀಡಿದ್ದಾರೆ. ಹಾಗಾದ್ರೆ ಎಷ್ಟಾಯ್ತು ಟೋಟಲು? 31% ಡಿ ಎ ಮ್ಯಾರೇಜರ್ ಪ್ಲಸ್ 27.5% ಫಿಟ್ಮೆಂಟು, ಎರಡು ಕೂಡಿಸಿದ್ರೆ ಸುಮಾರು 58.5% ಏನಿದೆ ನೌಕರರ ಸಂಬಳದಲ್ಲಿ ಓವರ್ಆಲ್ ಆಗಿರುವಂತಹ ಇನ್ಕ್ರಿಮೆಂಟ್ ಆಗಿರುವಂಥದ್ದು. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಏನಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀವಿ ಅಂದ್ರೆ, ಸರ್ಕಾರಿ ನೌಕರರ ಒಂದು ವೇತನ ಆಯೋಗದ ನಂತರ ಸರ್ಕಾರಿ ನೌಕರರಿಗೆ ಒಂದು ಅತಿ ದೊಡ್ಡ ಬಂಪರ್ ಆಗಿರುವಂತ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಇದೇ ಒಂದು ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಲಿದೆ ಸುಮಾರು 4% ಡಿ ಎ ಹೆಚ್ಚಳ, ಮತ್ತು ಅದರ ಜೊತೆಗೇನೆ ಏನು 3 ತಿಂಗಳಿಂದ ಈ ಒಂದು ಹೆಚ್ಚಳ ಆಗಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಡಿಲೇ ಆಗಿದೆ, ಈ ಒಂದು 3 ತಿಂಗಳ ಅರಿಯರ್ಸ್ ಅನ್ನ ಕೂಡೋದಕ್ಕೆ ಸರ್ಕಾರ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಮೊಟ್ಟ ಮೊದಲನೇದಾಗಿ ಇದನ್ನ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಮಾಡಿದ ಬಳಿಕ ಇದೇ ಒಂದು ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನ ನೀಡೋದಕ್ಕೆ, ನಾಟ್ ಓನ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೆ, ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ, ಕೇಂದ್ರ ಸರ್ಕಾರಿ ನೌಕರರಿಗೂ ಮತ್ತು ನಮ್ಮ ರಾಜ್ಯದ ಸರ್ಕಾರಿ ನೌಕರರಾಗಿರ್ಬೋದು, ಅಕ್ಕಪಕ್ಕದ ರಾಜ್ಯದ ಸರ್ಕಾರಿ ನೌಕರರಾಗಿರ್ಬೋದು, ಎಲ್ಲರಿಗೂ ಕೂಡ ಸಂಪೂರ್ಣವಾಗಿರುವಂತಹ ಒಂದು ಸಿಹಿ ಸುದ್ದಿಯನ್ನ ನೀಡೋದಕ್ಕೆ ಸರ್ಕಾರಗಳು ಮುಂದಾಗಿದೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಆದರೆ ನಮ್ಮ ಒಂದು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಹಿಂದೆ ಇಲ್ಲ. ಯಾವ ಒಂದು ಕ್ಷಣ ಕೇಂದ್ರ ಸರ್ಕಾರ ಡಿ ಎ ನೀಡುತ್ತೆ ಮತ್ತು ಎಷ್ಟು ಪರ್ಸೆಂಟ್ ಡಿ ಎ ನೀಡುತ್ತೆ ಅದೇ ಒಂದು ಏನು 0.72 ಫ್ಯಾಕ್ಟರನ್ನು ಇಟ್ಕೊಂಡು ಅದೇ ರೀತಿಯಾದಂತಹ ಡಿ ಎನ ನಾವು ಕೂಡ ನೀಡ್ತೇವೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅನ್ನೋ ಒಂದು ವಿಷಯವನ್ನು ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರಿಗೆ ತಿಳಿಸಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಯಾವುದೇ ಒಂದು ಮೀಡಿಯಾನ ಓಪನ್ ಮಾಡಿದ್ರೂ ಕೂಡ ದೀಪಾವಳಿಗೆ ಹಬ್ಬಕ್ಕಿಂತ ಮುಂಚೆ ರಾಜ್ಯ ಸರ್ಕಾರಿ ನೌಕರರಿಗೆ ಭರ್ಜರಿ ಆಗಿರುವಂತಹ ಡಿ ಎ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, 7th ಪೇ ಕಮಿಷನ್ ಸರ್ಕಾರಿ ನೌಕರರಿಗೆ 3 ತಿಂಗಳ ಡಿ ಎ ಹೆಚ್ಚಳ ಬಾಕಿ ಸಹಿತ ವೇತನವನ್ನ ಘೋಷಣೆ ಮಾಡ್ತಾ ಇದೆ ಸರ್ಕಾರ. ಅದಾದ್ಮೇಲೆ ಸುವರ್ಣ ನ್ಯೂಸ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಾ, ಇಲ್ಲಿಯೂ ಕೂಡ ಅದೇ ಒಂದು ಸದ್ದು ಮಾಡ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ದೀಪಾವಳಿಯ ಮೊದಲು ಸಿಹಿ ಸುದ್ದಿ ಅಂತ.
ಸೊ ಇದಾದ ಮೇಲೆ ಮತ್ತೆ ನ್ಯೂಸ್ ಫಸ್ಟ್ ಅಲ್ಲಿ ಹೋದ್ರು ಕೂಡ ದೀಪಾವಳಿಗೆ ಭರ್ಜರಿ ಗಿಫ್ಟ್ ಕೇಂದ್ರ ಸರ್ಕಾರಿ ನೌಕರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರಿಗೆ ಸಿಗುತ್ತದೆ ಸ್ಪೆಷಲ್ ಬೋನಸ್ ಅಂತ ಹೇಳಲಾಗ್ತಾ ಇದೆ. ಇದೇ ಒಂದು ಅಂತ ಅಲ್ಲ, ಪ್ರತಿಯೊಂದು ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಸೌಲಭ್ಯಗಳು ಸಿಕ್ಕೇ ಸಿಗಲಿದೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ತುಂಬ ಕ್ಲಿಯರ್ ಆಗಿ ಹೇಳಲಾಗ್ತಾ ಇದೆ. ಸೊ ಹಾಗಾದರೆ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ, ಯಾವ ಒಂದು ದಿನಾಂಕದಂದು ರಾಜ್ಯ ಸರ್ಕಾರಿ ನೌಕರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಈ ಒಂದು ಡಿ ಎ ಹೆಚ್ಚಳದ ಲಾಭ ಸಿಗಲಿದೆ, 3 ತಿಂಗಳ ಅರಿಯರ್ಸನ್ನು ಕೂಡ ಇಲ್ಲಿ ಕ್ರೆಡಿಟ್ ಮಾಡಲಾಗುತ್ತಾ, ಆ್ಯಂಡ್ ಅಧಿಕೃತವಾಗಿ ಸರ್ಕಾರ ಯಾವಾಗ ಇದಕ್ಕೆ ಸಂಬಂಧಿಸಿದಂತೆ ಆರ್ಡರನ್ನು ಹೊರಡಿಸುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಕುತೂಹಲವಾಗಿರುವಂಥ ಒಂದು ವಿಷಯವಾಗಿದೆ. ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡೋಣ. ಇನ್ನೂ ಯಾರೂ ಎಲ್ಲ ಲೈವ್ಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಕೂಡ ಈ ಒಂದು ಲೈವ್ಗೆ ಮೊದಲು ಜಾಯ್ನ್ ಆಗಲಿ, ಅದಾದ ನಂತರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಒಮ್ಮೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ರೈಟ್, ಟು ಸ್ಟಾರ್ಟ್ ವಿತ್, ಮೊಟ್ಟ ಮೊದಲನೇದಾಗಿ ನಮಗೆಲ್ಲರೂ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಕೇಂದ್ರ ಸರ್ಕಾರಿ ನೌಕರಾಗಿರೋ